ಹಾಯ್ ಫ್ರೆಂಡ್ಸ್, ಜಾತ್ರೆಗಳಲ್ಲಿರುವ ಅಂಗಡಿಗಳಲ್ಲಿ ಇಂಥ ದೊಡ್ಡ ದೊಡ್ಡ ಚಕ್ಕಲಿಗಳನ್ನ ಇಟ್ಟಿರೋದನ್ನ ಹಿಂದೆ ನೋಡಿದ್ದೆ. ಈಗ ನಾನೇ ನನ್ನ ರೀತಿಯಲ್ಲೇ ಚಕ್ಲಿಯನ್ನು ಮಾಡಿದ್ದೇನೆ. ರುಚಿಕಟ್ಟಾದ ಚಕ್ಲಿಯು ಬಂದಿದೆ. ಮಾಡುವುದನ್ನ ತೋರಿಸ್ತೇನೆ, ಬನ್ನಿ. ಎಲ್ಲರೂ ಊಟ ಮಾಡಿದ ನಂತರ ಉಳಿದ 900 ಗ್ರಾಂ ಅನ್ನ ತೆಗೆದುಕೊಂಡಿದ್ದೇನೆ. ಹಿಂದೆ ಕಟ್ಟಿದ ಅನ್ನವನ್ನೆಲ್ಲ ಬಿಡಿಸ್ತಾ ಇದ್ದೇನೆ. ನೀರು ಹಾಕಿ ತೊಳಿತೇನೆ ಮತ್ತು ಅನ್ನದ ಉಂಡೆಗಳಿದ್ದರೆ ಅದನ್ನು ಬಿಡಿಸ್ತಾ ಇದ್ದೇನೆ. ಈ ಅನ್ನವನ್ನು ಮಿಕ್ಸಿಗೆ ಹಾಕಿ ರುಬ್ತೇನೆ. ಮತ್ತೊಂದು ಸಲ ಮಿಕ್ಸಿಗೆ ಹಾಕುವಷ್ಟು ಅನ್ನ ಉಳಿದಿದೆ. ತೂಕದಲ್ಲಿ ಹೇಳುವುದಿದ್ರೆ 65 ಗ್ರಾಮ್ ಹಸಿಮೆಣಸಿನಕಾಯಿ, ಲೆಕ್ಕದಲ್ಲಿ ಹೇಳುವುದಿದ್ರೆ 15 ಹಸಿಮೆಣಸಿನಕಾಯಿ ತುಂಡು ಮಾಡಿ ಹಾಕಿರ್ತೇನೆ. 5 ಗಡ್ಡೆ ಬೆಳ್ಳುಳ್ಳಿ ಅಂದರೆ 35 ಗ್ರಾಮ್ ಬೆಳ್ಳುಳ್ಳಿ. ನಿಮ್ಮ ರುಚಿಗೆ ತಕ್ಕಂತೆ ಹೆಚ್ಚು ಕಮ್ಮಿ ಮಾಡಬಹುದು. 1/2 ಟೇಬಲ್ ಸ್ಪೂನ್ ಉಪ್ಪಿನ ಪುಡಿ ಹಾಕ್ತೇನೆ. ಸ್ವಲ್ಪ ನೀರನ್ನು ಸೇರಿಸ್ತೇನೆ. ಮೆಣಸಿನಕಾಯಿ ಸೇರಿಸಿದ್ರಿಂದ ಪಿಸ್ತಾದ ಬಣ್ಣ ಬಂದಿದೆ. ನುಣ್ಣಗೆ ರುಬ್ಬಿದ್ದೇನೆ. ನೋಡಿದಾಗಲೇ ನಿಮಗೆ ಗೊತ್ತಾಗುತ್ತೆ ತುಂಬಾ ನುಣ್ಣಗೆ ಆಗಿದೆ. ಮೊದಲಿನ ಪಾತ್ರೆಯ ಗಾತ್ರ ಸಣ್ಣದಾಗಿತ್ತು. ಅನ್ನ ಹಾಕಿದ ಪಾತ್ರೆಯನ್ನೇ ಬಳಸ್ತಾ ಇದ್ದೀನಿ. ಎರಡನೇ ಸಲ ರುಬ್ಬಿದ ಅನ್ನದ ಹಿಟ್ಟು 150 ಗ್ರಾಂ ಅಕ್ಕಿ ಹಿಟ್ಟನ್ನು ಸೇರಿಸಿ ಮಿಶ್ರಣ ಮಾಡ್ತೀನಿ. 190 ಗ್ರಾಮ್ ಪುಟಾಣಿ ಹಿಟ್ಟು, 60 ಗ್ರಾಮ್ ಹುರಿದ ಉದ್ದಿನ ಬೇಳೆಯ ಹಿಟ್ಟನ್ನು ಸೇರಿಸ್ತೇನೆ. 5 ಗ್ರಾಮ್ ಅಜವಾನ ಸೇರಿಸಿದೆ. ಚೆನ್ನಾಗಿ ಕಾದ 1 ದೊಡ್ಡ ಗುಂಡು ಚಮಚದ ಎಣ್ಣೆ ಸೇರಿಸಿಬಿಟ್ಟೆ. ಎಣ್ಣೆ ಬಿಸಿ ಇರುವುದರಿಂದ ಚಮಚದಿಂದನೇ ಮಿಶ್ರಣ ಮಾಡ್ತೇನೆ ಮೊದಲು. ಈ ಹದ ನೇರವಾಗಿ ಚಕ್ಲಿ ಮಾಡಿ ಮತ್ತು ತವಕ್ಕೆ ಹಾಕುವಂತಹ ಹದ ಅಲ್ಲ. 1/2 ಟೇಬಲ್ ಸ್ಪೂನ್ ಉಪ್ಪನ್ನ ಸೇರಿಸ್ತೇನೆ. 1/2 ಟೇಬಲ್ ಸ್ಪೂನ್ ಅನ್ನವನ್ನ ರುಬ್ಬುವಾಗ ಮೊದಲೇ ಹಾಕಿದ್ದೇನೆ. ಚಕ್ಲಿ ಮನೆಯೊಳಗೆ ಹಿಟ್ಟನ್ನು ಹಾಕಿ ಚಕ್ಲಿ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದೇನೆ. ಹೆಚ್ಚು ಹಿಟ್ಟು ಇದ್ದದನ್ನ ತೆಗೆದು ಹಾಕ್ತೀನಿ. ಎಣ್ಣೆ ಬಿಸಿಯಾಗಿದೆ. ನನ್ನ ಹತ್ರ 1 ಕಣ್ಣಿರುವ ಮತ್ತು 3 ಕಣ್ಣಿರುವ ಚಕ್ಲಿಯ ಅಚ್ಚಿ ಇದೆ. ಮೊದಲು 1 ಕಣ್ಣಿರುವ ಚಕ್ಲಿಯ ಅಚ್ಚಿನಿಂದ ಚಕ್ಲಿ ಮಾಡ್ತೀನಿ. ಈಗ ಹೆಚ್ಚು ನೊರೆ ಬರುವುದನ್ನ ಕಾಣ್ತೀರಾ. ಇದು ಕಡಿಮೆ ಆಗುವವರೆಗೆ ನಾನು ಚಕ್ಕುಲಿಯನ್ನು ಅಲುಗಾಡಿಸುವುದಿಲ್ಲ. 25 ಭಾಗ ಮಾತ್ರ ಗುಳ್ಳೆಗಳು ಅಂದ್ರೆ ನೊರೆ ಇದೆ, ಎದ್ದು ಕಾಣುತ್ತೆ. ಈಗ ತಿರುಗಿಸ್ತೇನೆ. ನೋಡ್ಲಿಕ್ಕೆ ಚಂದ ಕಾಣ್ತದೆ ಅಲ್ವಾ? ಚೆನ್ನಾಗಿ ಬಂದಿದೆ. ಇಲ್ಲಿವರೆಗೆ ಹೆಚ್ಚು ಬೆಂಕಿಯಲ್ಲಿ ಉರಿಯುತ್ತಿದ್ದೆ. ಈಗ ಮಧ್ಯಮ ಬೆಂಕಿಯಲ್ಲಿಟ್ಟು ಫ್ರೈ ಮಾಡ್ತಾ ಇದ್ದೀನಿ. ಈ ಎಣ್ಣೆಯಲ್ಲಿ ಎದ್ದು ಕಾಣುವ ಗುಳ್ಳೆಗಳು ಅಥವಾ ನೊರೆ 5%ಗಿಂತ ಕಡಿಮೆ ಇದೆ. ಚಕ್ಲಿ ತಿನ್ನೋದಕ್ಕೆ ತಯಾರಾಗಿದೆ. ಎಣ್ಣೆಯಿಂದ ತೆಗೆದು ಬಿಡ್ತೇನೆ. ಚೆನ್ನಾಗಿ ಕಾಣ್ತಿದೆ ಅಲ್ವಾ? ಈಗ 3 ಕಣ್ಣುಗಳಿರುವ ಚಕ್ಲಿ ಅಚ್ಚನ್ನು ತೆಗೆದುಕೊಂಡಿದ್ದೇನೆ. ಪ್ರತಿ ಸಲ ಚಕ್ಲಿ ಮನೆಯೊಳಗೆ ಹಿಟ್ಟನ್ನು ಹಾಕುವಾಗ ಎಣ್ಣೆಯನ್ನು ಸವರೋದು ಒಳ್ಳೆಯದು. ಇದರಿಂದಾಗಿ ಹಿಟ್ಟು ಸಲೀಸಾಗಿ ಕೆಳಗೆ ಇಳಿದು ಹೋಗಲಿಕ್ಕೆ ದಾರಿ ಮಾಡಿಕೊಡ್ತದೆ. ಮೂರು ಕಣ್ಣುಗಳಿರುವ ಅಚ್ಚನ್ನು ಬಳಸುವುದರಿಂದ ಬೇಗ ಕೆಲಸ ಮುಗೀತದೆ. ಆದರೆ ಚಕ್ಲಿಯ ತುಂಡುಗಳು ತೆಳ್ಳಗಿರ್ತವೆ. ಇವತ್ತು ಮಾಡುವ ಚಕ್ಲಿ ಸುಲಭವಾಗಿ ಮಾಡುವ ಚಕ್ಲಿ. ಅನ್ನವನ್ನು ಬೇಯಿಸಿ ಬೇಯಿಸಿ ಹೊರಗೆ ಚೆಲ್ಲುವವರಿಗೆ ಹೊಸ ತಿಂಡಿಯ ಪರಿಚಯ. ಹಣದ ಉಳಿತಾಯ. ಕುರ್ಕುರೆಗೆ ಪರ್ಯಾಯ ಕ್ರಂಚಿ ಕ್ರಿಸ್ಪಿ ಚಕ್ಲಿ. ಮಕ್ಕಳು ರಜೆಗೆ ಬರ್ತಾರೆ, ಬೇರೆ ಬೇರೆ ತಿಂಡಿಗಳನ್ನು ತಿನ್ನುವ ಆಶೆಯನ್ನು ವ್ಯಕ್ತ ಮಾಡ್ತಾರೆ, ತಾಯಂದಿರ ತಲೆ ತಿಂತಾರೆ. ನಾನು ಮಾಡುವ ರೆಸಿಪಿಗಳ ರುಚಿಗಳನ್ನು ಕೊಡ್ತಾ ಇರ್ತೇನೆ. ತಿಂದವರು ಮೇಡಮ್ ಬೇಗ ಅಪ್ಲೋಡ್ ಮಾಡಿ, ನಮ್ಮ ಅಮ್ಮನಿಗೆ ಹೇಳ್ತೀನಿ, ನಾನು ಅಡುಗೆ ಮನೆಗೆ ಹೋಗಿ ಇದನ್ನೆಲ್ಲ ತಯಾರು ಮಾಡ್ತೀನಿ ಅಂತ ಹೇಳ್ತಾರೆ. ಚಕ್ಲಿ ಆಗಲೇ ಕರಿದಾಗಿರ್ತದೆ. ಎಲ್ಲ ಗುಳ್ಳೆಗಳು ಮಾಯಾಗುವವರೆಗೆ ಎಣ್ಣೆಯಲ್ಲಿ ಬಿಟ್ಟರೆ ತೀರಾ ಕಂದು ಬಣ್ಣಕ್ಕೆ ತಿರುಗುತ್ತೆ. ಚಕ್ಲಿಯ ಕೆಲಸ ಮುಗಿದಿದೆ. ಕ್ರಂಚಿ ಕ್ರಿಸ್ಪಿ ಚಕ್ಲಿಗಳನ್ನು ಒಂದ ಮೇಲೆ ಇನ್ನೊಂದನ್ನು ಪೇರಿಸುವ ಉತ್ಸಾಹದಲ್ಲಿದ್ದೇನೆ. ವ್ಯಾಪಾರಕ್ಕಿಂತ ಚಕ್ಲಿಗಳ ಹಾಗೆ ಕಾಣ್ತಾ ಇವೆ. ಚಕ್ಲಿಗಳು ಫ್ಯಾಷನ್ ಶೋ ಅಲ್ಲಿ ಇದ್ದಂಗಿವೆ. ನನ್ನ ರೆಸಿಪಿಗಳು ನಿಮಗೆ ಲೈಕ್ ಆದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆಗದವರಿಗೆ ಸಬ್ಸ್ಕ್ರೈಬ್ ಮಾಡಲು ನಿಮ್ಮ ಬೆಂಬಲ ಕೊಡಿ. ನನ್ನ ಚಾನಲ್ ನಿಮ್ಮ ಚಾನಲ್ ಆಗಿ ಬೆಳೀತಾ ಇದೆ. ಮುಂದೆ ನಾವು ನೀವು ಭೇಟಿಯಾಗೋಣ. ಅಲ್ಲಿವರೆಗೆ ಬಾ ಬಾ.